ಇನ್ನು ಮುಂದಿನ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಅರವಿಂದ್ ಲಿಂಬಾವಳಿ ಶಾಸಕರು ಸಚಿವರಾಗಿದ್ದವರು, ಅವರು ಅವರು ಮುಂದೆ ಇಲ್ಲೇ ನಿಲ್ತೀನಿ ಅಂತ ಹೇಳ್ತಾವ್ರೆ. ಬಟ್ ಗುಜರಾತ್ ಮಾದರಿ ಆದರೆ ಚೇಂಜ್ ಆಗುತ್ತೆ. ಕಾಂಗ್ರೆಸ್ಸಿಂದ ಮುಳುಬಾಗ್ಲು ಇಂಡಿಪೆಂಡೆಂಟ್ ಎಮ್ ಎಲ್ ಎ ನಾಗೇಶ್ ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಅವರೇ ಇಲ್ಲಿ ಕ್ಯಾಂಡಿಡೇಟ್ ಬಹುತೇಕ. ಅಂಡ್ ಎ ಪಿಯಿಂದ ಕೂಡ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಮಧೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎ ಪಿ ಸ್ಟ್ರಾಂಗ್ ಇದೆ. ಬಟ್ ಇನ್ನು ಆಪ್ನಿಂದ ಯಾರು ಕ್ಯಾಂಡಿಡೇಟ್ ಅಂತ ಗೊತ್ತಿಲ್ಲ. ಲಿಂಬಾವಳಿ ಇನ್ನೂ ಕೂಡ ಕ್ಷೇತ್ರ ಬದಲಾವಣೆ ಆಗಿದೆ. ಅಲ್ಲೇ ಇರೋ ಕಾರಣ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಲ್ಲಿ ಎಸ್ ಸಿ ಶ್ರೀನಿವಾಸ ದೇವನಹಳ್ಳಿಗೆ ಬರೆದ ಇಲ್ಲೇ ನಿಂತು 17,000 ಓಟಲ್ಲಿ ಸೋತಿದ್ದವರು. ಐದು ವರ್ಷ ಇದೇ ಕ್ಷೇತ್ರದಲ್ಲಿ ಓಡಾಡ್ಬಿಟ್ಟಿದ್ರೆ ರಾಜಕಾಲು ಒತ್ತುವರೆ ತೆರವು ಇವೆಲ್ಲ ಲಿಂಬಾವಳಿ ತುಂಬಾ ಜಾಸ್ತಿ ನೆಗೆಟಿವ್ ಆಗಿತ್ತು. ಎಸ್ ಸಿ ಶ್ರೀನಿವಾಸ ದೇವನಹಳ್ಳಿಗೆ ಹೋಗದೆ ಇಲ್ಲೇ ನಿಂತ್ಕೊಂಡಿದ್ರೆ ಹೆಚ್ಚು ಕಮ್ಮಿ ಎಸ್ ಸಿ ಶ್ರೀನಿವಾಸ ಇಲ್ಲಿ ಚುನಾವಣೆ ಗೆಲ್ಲಬಹುದಾಗಿತ್ತು ಹೆಚ್ಚು ಕಮ್ಮಿ. ಬಟ್ ಏನೋ ಹೆಂಗೆ ಈಗ ಅಂದ್ರೆ ಕಬ್ಬೆಳಿ ಬೇಕಾದ್ರೆ ವರ್ಷ ಕಾಯ್ಬೇಕು. 6 ತಿಂಗಳು ಕಟ್ ಮಾಡೋ ತೊಂಡೆ ಬರ್ತದೆ. ಭತ್ತ 6 ತಿಂಗಳು ಕಾಯ್ದ್ರೆ ಭತ್ತ ಬರೋದು, 3 ತಿಂಗಳಿಗಾದ್ರೆ ಹುಲ್ಲು ಕುಯ್ಬೇಕಾಗತ್ತೆ. ಕಾಯೋ ಪೇಷನ್ಸ್ ಕೆಲವೊಬ್ರಿಗೆ ಇಲ್ಲ ಅಂತಂದ್ರೆ ಸಾಧ್ಯ ಆಗಲ್ಲ ರಾಜಕೀಯ. ಮೂರ್ ಸಾರಿ ಸೋತವ್ರೆ ನೆಕ್ಸ್ಟ್ ನಿಂತ ಅಲ್ಲೇ ಗೆಲ್ಲಬೇಕು ಅಂತ ಆಯ್ತಿಲ್ವೇ? ಈಗ ಬ್ಯಾಟ್ ರೈಂಪುರದಲ್ಲಿ ಏರವಿ 3 ಸಾರಿ ಸೋತವ್ರೆ ಟಿಕೆಟ್ ಬೇಕು ಅಂತ ಕೇಳ್ತಿಲ್ವೇ? ಡಿ ಕೃಷ್ಣಕುಮಾರ್ ಕುಣಿಗಲಲ್ಲಿ 3 ಸಾರಿ ಸೋತವ್ರು ಬಿಜೆಪಿಯಿಂದ ಮತ್ತೆ ಟಿಕೆಟ್ ಕೇಳ್ತಾ ಇಲ್ವೇ? ಮಾಡ್ಬೇಕಾಯ್ತು. ಎಸ್ ಸಿ ಶ್ರೀನಿವಾಸ್ ಇಲ್ಲಿ ಗ್ಯಾರಂಟಿ ಇಲ್ಲ ಟಿಕೆಟ್. ಮಹದೇವಪುರದಲ್ಲಿ ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.